ನಮಸ್ಕಾರ ವಿವರ್ಸ್, ವೆಲ್ಕಮ್ ಟು ಕನ್ನಡ ಸ್ಪೋರ್ಟ್ಸ್ ಬಸ್. ನಿನ್ನೆ ನಡೆದ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡವು ಭರ್ಜರಿ ಜಯವನ್ನ ದಾಖಲಿಸಿದೆ. ಶುರುವಿನಿಂದಾನೇ ಭಾರತ ತಂಡ ಮಾಡಿದ ಕರಾರುವಕ್ ದಾಳಿಗೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ತತ್ತರಿಸಿ ಹೋದರು ಅಂದ್ರೆ ತಪ್ಪಾಗೋದಿಲ್ಲ. ಭಾರತದ ಪರ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು 6 ವಿಕೆಟ್ಗಳನ್ನು ಪಡೆದರೆ ಶಮಿ ಅವರು 3 ವಿಕೆಟ್ಗಳನ್ನು ಪಡೆದು ಇಂಗ್ಲೆಂಡ್ ತಂಡವನ್ನ ಕೇವಲ 110 ರನ್ಗಳಿಗೆ ಕಟ್ಟಿಹಾಕೋದ್ರಲ್ಲಿ ಯಶಸ್ವಿಯಾದರು. ಈ ಅಲ್ಪ ಮೊತ್ತವನ್ನ ಬೆನ್ನು ಹತ್ತಿದ ಭಾರತದ ಬ್ಯಾಟ್ಸ್ಮನ್ಗಳಾದ ರೋಹಿತ್ ಶರ್ಮಾ ಅವರು 76 ರನ್ಗಳನ್ನ ಗಳಿಸಿದರೆ ಶಿಖರ್ ಧವನ್ ಅವರು 31 ರನ್ಗಳನ್ನ ಗಳಿಸಿ ಕೇವಲ 18.4 ಓವರ್ಗಳಲ್ಲೇ ಇಂಗ್ಲೆಂಡ್ ನೀಡಿದ್ದ ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿ ಗೆದ್ದರು. ನಿನ್ನೆ ಇಂಗ್ಲೆಂಡ್ ತಂಡದ ವಿರುದ್ಧ ಭರ್ಜರಿ ಪ್ರದರ್ಶನವನ್ನು ತೋರಿದ ನಾಯಕ ರೋಹಿತ್ ಶರ್ಮಾ ಅವರು ಇದೀಗ ಭಾರತ ತಂಡದ ಪರ ಏಕದಿನ ಪಂದ್ಯಗಳಲ್ಲಿ ಯಾರು ಮಾಡದ ಒಂದು ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಅಷ್ಟಕ್ಕೂ ರೋಹಿತ್ ಶರ್ಮಾ ಅವರು ಮಾಡಿರುವಂತಹ ಸಾಧನೆಯನ್ನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಏಕದಿನ ಪಂದ್ಯಗಳಲ್ಲಿ ಭಾರತದ ಪರವಾಗಿ 250 ಸಿಕ್ಸ್ಗಳನ್ನು ಹೊಡೆದ ಮೊಟ್ಟ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಇದೀಗ ರೋಹಿತ್ ಶರ್ಮಾ ಅವರಾಗಿದ್ದಾರೆ. ಇದನ್ನು ಹೊರತಾಗಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 250 ಹೆಚ್ಚು ಸಿಕ್ಸ್ಗಳನ್ನು ಬಾರಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಭಾರತದ ರೋಹಿತ್ ಶರ್ಮಾ ಅವರು 4ನೇ ಸ್ಥಾನದಲ್ಲಿದೀಗ ಇದ್ದಾರೆ. ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ 250 ಹೆಚ್ಚು ಸಿಕ್ಸ್ಗಳನ್ನು ಬಾರಿಸಿರುವಂತಹ ಬ್ಯಾಟ್ಸ್ಮನ್ಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲ ಸ್ಥಾನದಲ್ಲಿ ಪಾಕಿಸ್ತಾನದ ಪವರ್ ಹಿಟ್ಟರ್ ಶಾಹಿದ್ ಅಫ್ರೀದಿ ಅವರು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಬರೋಬ್ಬರಿ 351 ಸಿಕ್ಸ್ಗಳನ್ನು ಬಾರಿಸಿ ಮೊದಲ ಸ್ಥಾನದಲ್ಲಿದ್ದಾರೆ. ನಂತರ 2ನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ನ ದೈತ್ಯ ಕ್ರಿಸ್ ಗೇಲ್ ಅವರು ಬರೋಬ್ಬರಿ 331 ಸಿಕ್ಸ್ಗಳನ್ನು ಬಾರಿಸಿ 2ನೆಯ ಸ್ಥಾನದಲ್ಲಿದ್ದಾರೆ. ನಂತರ ಶ್ರೀಲಂಕಾದ ಬ್ಯಾಟ್ಸ್ಮನ್ ಸನತ್ ಜಯಸೂರ್ಯ ಅವರು 270 ಸಿಕ್ಸ್ಗಳನ್ನು ಬಾರಿಸಿ 3ನೆಯ ಸ್ಥಾನದಲ್ಲಿದ್ದಾರೆ. ಇದೀಗ ಭಾರತದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರು 250 ಅಧಿಕ ಸಿಕ್ಸ್ಗಳನ್ನು ಬಾರಿಸಿ 4ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ ಅತ್ಯಧಿಕ ಸಿಕ್ಸ್ಗಳನ್ನು ಬಾರಿಸಿ ಮೊದಲ ಸ್ಥಾನದಲ್ಲಿರುವ ಶಾಹಿದ್ ಅಫ್ರೀದಿ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಅತ್ಯಧಿಕ ಸಿಕ್ಸ್ಗಳನ್ನು ಬಾರಿಸಿರುವ ಅಂತಾರಾಷ್ಟ್ರೀಯ ಆಟಗಾರರ ಪೈಕಿ ಮೊದಲ ಸ್ಥಾನವನ್ನು ಪಡೆದುಕೊಳ್ತಾರಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.